ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಹೇಗೆ ಇಶ್ಯೂ ಮಾಡೋದು, ಟಿ ಸಿಯನ್ನು ಇಶ್ಯೂ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಂತರ ನಾವಿಲ್ಲಿ ಗಮನಿಸ್ಬೋದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೇಳಿ ಇದೆ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಪುನಃ 4 ಆಪ್ಷನ್ಗಳನ್ನು ನೋಡ್ಬೋದು. ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದೆ, ಟಿ ಸಿ ರೀಪ್ರಿಂಟ್ ಇದೆ, ಹಾಗೆ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತೇಳಿದೆ. ನಾವು ಟಿ ಸಿಯನ್ನು ಇಶ್ಯೂ ಮಾಡಲಿಕ್ಕೆ ಈ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಗಮನಿಸ್ಬೋದು ಸರ್ಚ್ ಸ್ಟೂಡೆಂಟ್ ಟು ಟಿ ಸಿ ಇಶ್ಯೂ ಅಂತೇಳಿ ಇದೆ. ಸಾಕಷ್ಟು ಆಪ್ಷನ್ಗಳೆಲ್ಲ ಇಲ್ಲೆಲ್ಲ ಇದೆ ಬಂದಿರ್ತದೆ. ನಾವು ಯಾವುದಾದ್ರೂ ಒಂದು ಮಗುವಿನ ಟಿ ಸಿಯನ್ನು ಇಶ್ಯೂ ಮಾಡೋದಾದರೆ ಒಂದು ಎನ್ರೋಲ್ಮೆಂಟ್ ನಂಬರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಟೈಪ್ ಮಾಡಿ ಅನಂತರ ಸ್ಟೂಡೆಂಟ್ ನೇಮನ್ನು ಸರ್ಚ್ ಮಾಡಿ ನಾವು ಟಿ ಸಿಯನ್ನು ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಾವು ಇಶ್ಯೂ ಮಾಡ್ಬೋದು. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆರ್ ಟಿ ಇ ಸ್ಟೂಡೆಂಟ್ಸ್ ಏನಾದರೂ ಇದ್ದರೆ ಇಲ್ಲಿ ಡೀಫಾಲ್ಟಾಗಿ ನಾನ್ ಆರ್ ಟಿ ಇ ಅಂತೇಳಿ ಬಂದಿರ್ತದೆ. ನೀವು ಆರ್ ಟಿ ಇ ಸ್ಟೂಡೆಂಟಿಗೆ ಇಶ್ಯೂ ಮಾಡುವಾಗ ನೀವು ಅಂಡರ್ ಆರ್ ಟಿ ಇ ಅಂತೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡೆ ನೀವು ಟಿ ಸಿಯನ್ನು ಇಶ್ಯೂ ಮಾಡಬೇಕಾಗ್ತದೆ. ಆರ್ ಟಿ ಇ ಸ್ಟೂಡೆಂಟ್ ಅಲ್ಲದೇ ಇದ್ದರೆ ಇಲ್ಲಿ ನಾನ್ ಆರ್ ಟಿ ಇ ಅಂತೇಳಿ ಬಂದಿರ್ತದೆ, ಅದನ್ನೇ ನೀವು ತಲೆ ಕೆಡಿಸ್ಕೊಳ್ಳೋಂಥ ಆಪ್ಷನ್ತು ಇಲ್ಲ. ಸ್ನೇಹಿತರೆ, ಇಲ್ಲಿ 4 ಅಂಶಗಳನ್ನು ನಾವು ಗಮನಿಸಬೇಕು. ಟಿ ಸಿಯನ್ನು ಇಶ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಮೋಷನ್ ಅಥವಾ ಡಿಟೈನನ್ನು ಮಾಡಿರಬೇಕು, ಇಲ್ಲಾಂದರೆ ಟಿ ಸಿಯನ್ನು ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆಯೇ ಆರ್ ಟಿ ಇ ಸ್ಟೂಡೆಂಟ್ ಬಗ್ಗೆ ಇಲ್ಲಿ ಹೇಳಲಾಗಿದೆ, ನಾನು ಮೇಲೆ ಹೇಳಿದಂತೆ ಆರ್ ಟಿ ಇ ಸ್ಟೂಡೆಂಟ್ ಆಗಿದ್ದರೆ ಆರ್ ಟಿ ಇ ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಮೂರನೇ ಪಾಯಿಂಟನ್ನು ನಾವಿಲ್ಲಿ ಗಮನಿಸ್ಬೋದು. ಟಿ ಸಿಯನ್ನು ನಾವು ಮೊಬೈಲಲ್ಲಿ ಜನರೇಟ್ ಮಾಡಿರ್ತೇವೆ, ಆಗ ಪ್ರಿಂಟನ್ನು ಪಡೆಯಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಿಂಟ್ ಒರಿಜಿನಲ್ ಟಿ ಸಿ ಅಂತೇಳಿ ಆಪ್ಷನನ್ನು ಈ ಮೊದಲೇ ಏನು ನೋಡಿದ್ವೋ ಆ ಒಂದು ಆಪ್ಷನನ್ನು ಬಳಸಿ ನಾವು ಟಿ ಸಿಯನ್ನು ಪ್ರಿಂಟನ್ನು ಪಡೆಯಬಹುದು. ಹಾಗೆ ಕೊನೆಯ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು, ಬಹಳ ಅತಿ ಮುಖ್ಯವಾದದ್ದು. ಕೈಂಡ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್, ಅಂದರೆ ವಿದ್ಯಾರ್ಥಿಯ ವಿಳಾಸವನ್ನು, ಕಾಯಂ ವಿಳಾಸ ಹಾಗೂ ಈಗಿನ ವಿಳಾಸವನ್ನು ನಾವು ಅಪ್ಡೇಟ್ ಮಾಡಿ ಆ ನಂತರ ನಾವು ಟಿ ಸಿಯನ್ನು ಜನರೇಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ನಾವೀಗ ಟಿ ಸಿಯನ್ನು ಹೇಗೆ ಇಶ್ಯೂ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಸ್ಟ್ಯಾಂಡರ್ಡ್ ಅಂತೇಳಿದೆ, ನೀವೊಂದು ಸ್ಟ್ಯಾಂಡರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಎಲ್ ಪಿ ಎಸ್ ಆದರೆ 5th ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ 5th ಅವರು 6th ಟಿ ಸಿ ಹೋಗ್ತಾ ಇರ್ತಾರೆ. ಎಚ್ ಪಿ ಎಸ್ ಆದರೆ 7th ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ತರಗತಿ ಬೇಕೋ ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಕಾಡೆಮಿಕ್ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೂಡೆಂಟ್ ರೆಗ್ಯುಲರ್ ಅಂತೇಳಿ ಬಂದಿರ್ತದೆ. ಟಿ ಸಿ ಇಶ್ಯೂ ಟೈಪ್ ಅಂತೇಳಿದೆ, ಇಲ್ಲಿ ಆರ್ ಟಿ ಇ ಸ್ಟೇಟಸ್ಸು ನಾನ್ ಆರ್ ಟಿ ಇ ಅಂತೇಳಿದೆ. ಟಿ ಸಿ ಇಶ್ಯೂ ಟೈಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜನರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತೇಳಿ ಇದೆ, ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು 7th ಪಾಸ್ ಆಗಿ 8th ಹೋಗ್ತಾ ಇದ್ದಾನೆ ಅಥವಾ 5th ಪಾಸ್ ಆಗಿ 6th ಅಡ್ಮಿಷನ್ ಆಗ್ತಾ ಇದ್ದಾನೆ ಅಂದರೆ ನೀವು ಈ ಒಂದು ಫಸ್ಟ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಆ ಒಂದು ತರಗತಿಯ ಮಾಹಿತಿ ಇಲ್ಲಿ ಬಂದಿರ್ತದೆ. ಇಲ್ಲಿ ನೋ ಡಾಟಾ ಅವೈಲೇಬಲ್ ಅಂತೇಳಿ ಬಂದರೆ ಇನ್ನೂ ಪ್ರಮೋಷನ್ ಕೊಟ್ಟಿಲ್ಲ ಅಂತೇಳಿ ತಿಳ್ಕೋಬೇಕಾಗ್ತದೆ. ಪ್ರಮೋಷನ್ ಕೊಟ್ಟು ಆ ನಂತರ ಟಿ ಸಿಯನ್ನು ಇಶ್ಯೂ ಮಾಡಬೇಕಾಗ್ತದೆ. ಪ್ರಮೋಷನ್ ಕೊಟ್ಟ ನಂತರ ನಾವಿಲ್ಲಿ ಗಮನಿಸ್ಬೋದು ಈ ರೀತಿ ಇಶ್ಯೂ ಸರ್ಟಿಫಿಕೇಟ್ ಅಂತೇಳಿ ಬಂದಿರ್ತದೆ. ವಿದ್ಯಾರ್ಥಿಯ ಆಧಾರ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಈ ರೀತಿ ಬರ್ಬೋದು, ಆ ಒಂದು ವಿದ್ಯಾರ್ಥಿ ಆಧಾರ್ ವೆರಿಫಿಕೇಷನ್ ಮಾಡಿ ಆ ನಂತರ ಟಿ ಸಿಯನ್ನು ಇಶ್ಯೂ ಮಾಡಿ. ಕೊನೆಯ ಕಾಲಮಲ್ಲಿ ನಾವು ವಿದ್ಯಾರ್ಥಿಯ ಹೆಸರಿನ ಮುಂದೆ ಯಾವ ವಿದ್ಯಾರ್ಥಿಯ ಟಿ ಸಿಯನ್ನು ಇಶ್ಯೂ ಮಾಡ್ತಾ ಇದ್ವೋ ಆ ಒಂದು ವಿದ್ಯಾರ್ಥಿ ಹೆಸರಿನ ಮುಂದಿರ್ತಕ್ಕಂಥ ಇಶ್ಯೂ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ನಂತರ ಡೂ ಯು ವಾಂಟ್ ಟು ಟಿ ಸಿ ಇಶ್ಯೂ ಅಂತೇಳಿ ಕೇಳ್ತದೆ, ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ ನಂತರ ಈ ರೀತಿಯ ಒಂದು ಟಿ ಸಿಯನ್ನು ನಾವಿಲ್ಲಿ ಗಮನಿಸ್ಬೋದು. ಓಕೆ, ಪ್ರತಿಯೊಂದು ಮಾಹಿತಿ ಇರ್ತದೆ, ವಿದ್ಯಾರ್ಥಿಯ ತರಗತಿ, ಹಾಗೆಯೇ ಎನ್ರೋಲ್ಮೆಂಟ್ ನಂಬರ್ ಇರ್ಬೋದು, ಮೀಡಿಯಂ ಇರ್ಬೋದು, ನೇಮ್ ಇರ್ಬೋದು, ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಬಂದಿರ್ತದೆ. ನ್ಯಾಷನಾಲಿಟಿ, ಪ್ರತಿಯೊಂದು ಮಾಹಿತಿಯನ್ನು ನೀವು ನೋಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಜನರೇಟ್ ಅಂತ ಆಪ್ಷನ್ ಇದೆ, ಜನರೇಟ್ ಆಪ್ಷನನ್ನು ಮೊದಲಿಗೆ ಕ್ಲಿಕ್ ಮಾಡಬಾರ್ದು. ಎಡಿಟ್ ಅಂತೇಳಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಕೆಲವೊಂದು ಅಂಶಗಳನ್ನು ಎಡಿಟ್ ಮಾಡಬೇಕಾಗ್ತದೆ. ಏನೆಲ್ಲ ಅಂಶಗಳನ್ನು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ 25ನೇ ಕ್ರಮಸಂಖ್ಯೆ, ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಅಂತಿದೆಯಲ್ಲ, ನಡತೆ ಮತ್ತು ಚಾರಿತ್ಯ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ, ಇಲ್ಲಿ ಯಾವುದು ಸಂಬಂಧಪಟ್ಟಿದೆಯೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಓಕೆ, ಹಾಗೆಯೇ ಇಲ್ಲಿ ಟಿ ಸಿಗಾಗಿ ಅರ್ಜಿಯನ್ನು ಯಾವಾಗ ಸಲ್ಲಿಸಿದರು ಅಂತೇಳಿ, ಹಾಗೆಯೇ ವಿದ್ಯಾರ್ಥಿಯು ಕಡೆಯ ಬಾರಿಗೆ
ಶಾಲೆಗೆ ಹಾಜರಾದ ದಿನಾಂಕ ಅಂತೇಳಿ ಇಲ್ಲಿ ಸೀರಿಯಲ್ ನಂಬರ್ 21 ಇದೆಯಲ್ಲ ಇಲ್ಲಿ ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿ ಕಡೆಯ ಬಾರಿ ಶಾಲೆಗೆ ಹಾಜರಾದ ದಿನಾಂಕವನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಅಂದರೆ ಸಾಮಾನ್ಯವಾಗಿ ಏಪ್ರಿಲ್ 10ರವರೆಗೂ ಕೂಡ ವಿದ್ಯಾರ್ಥಿ ಹಾಜರಾಗಿರ್ತಾರೆ ಹಾಗಾಗಿ ಏಪ್ರಿಲ್ 10 ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಸೀರಿಯಲ್ ನಂಬರ್ 17 ಇಲ್ಲಿ ಶಾಲೆಗೆ ಬಾಕಿ ಇರುವ ಶುಲ್ಕವನ್ನು ವಿದ್ಯಾರ್ಥಿ ಪಾವತಿ ಮಾಡಿದ್ದಾನೆ ಅಂತೇಳಿದೆ ಎಸ್ ಆಲ್ರೆಡಿ ಡಿಫಾಲ್ಟಾಗಿ ಬಂದಿರ್ತದೆ ಓಕೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಇದು ಕೂಡ ಎಸ್ ಅಂತೇಳಿ ಬಂದಿರ್ತದೆ ಆನಂತರ ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಬಡ್ತಿ ಪಡೆಯಲು ಅರ್ಹತೆ ಇದೆ ಅಂತೇಳಿ ಒಂದು ಆಪ್ಷನ್ ಇದೆ ಫಿಫ್ತ್ ಪಾಸಾಗಿ ಸಿಕ್ಸ್ತಿಗೆ ಅಡ್ಮಿಷನ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಎಸ್ ಅಂತೇಳಿ ಬಂದಿರ್ತದೆ ನಾವು ಈ ಹಿಂದೆ ಆಗಲೇ ನಾವು ಒಂದು ತರಗತಿ ಪಾಸಾಗಿ ಮುಂದಿನ ತರಗತಿಗೆ ಹೋಗಲಿಕ್ಕೆ ಇಲ್ಲಿ ಎಸ್ ಅಂತೇಳಿ ಬರಬೇಕು ಒಂದು ತರಗತಿ ವಿದ್ಯಾರ್ಥಿ ಅದೇ ತರಗತಿಗೆ ಅಡ್ಮಿಷನ್ ಮಾಡಲಿಕ್ಕೆ ನೆಕ್ಸ್ಟ್ ಆ ಒಂದು ಆಪ್ಷನ್ನು ಬರ್ತದೆ ಈಗ ಸದ್ಯ ವಿದ್ಯಾರ್ಥಿ ಪ್ರಮೋಷನ್ ಆಗಿ ಮುಂದಿನ ತರಗತಿಗೆ ಹೋಗಲಿಕ್ಕೆ ಇರತಕ್ಕಂಥ ಒಂದು ಎಸ್ ಅಂತ ಆಪ್ಷನ್ ಮಾತ್ರ ಇರ್ತದೆ ಓಕೆ ಇವೆಲ್ಲ ಮಾಹಿತಿಯನ್ನು ನೀವು ಮೊಬೈಲಲ್ಲೇ ಮಾಡ್ಬೋದು ಆದರೆ ಜನ್ರೇಟ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡುವಾಗ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲೇ ನೀವು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅದಕ್ಕೂ ಮುಂಚೆ ನೀವು ವಿದ್ಯಾರ್ಥಿಗಳ ವಿಳಾಸವನ್ನು ಅಪ್ಡೇಟ್ ಮಾಡಬೇಕಾಗ್ತದೆ ಅದು ಹೇಗೆ ಅಂತೇಳಿ ನೋಡೋದಾದರೆ ಇಲ್ಲಿ ಗಮನಿಸ್ಬೋದು ಪುನಃ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅಡ್ಮಿಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಥಿಯ ವಿಳಾಸವನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ ಯಾವ ವಿದ್ಯಾರ್ಥಿನ ನಾವು ಟಿ ಸಿ ಇಶ್ಯೂ ಮಾಡ್ತಾ ಇದೆಯೋ ಆ ಒಂದು ವಿದ್ಯಾರ್ಥಿಯ ಡೀಟೇಲ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗಿರ್ತದೆ ಏನು ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ವಿದ್ಯಾರ್ಥಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆಯೋ ಅದನ್ನು ನೀವು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಎಲ್ಲ ಮಾಹಿತಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಕಾಡೆಮಿಕ್ ಇಯರನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಯಾವ ವಿದ್ಯಾರ್ಥಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ಒಂದು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ಬೋದು ಇದರಲ್ಲಿ ಕೆಲವೊಂದು ಆಲ್ರೆಡಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಮದರ್ ಟಂಗನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಸರಿ ಇದ್ದರೆ ಓಕೆ ತಪ್ಪಾಗಿದ್ದರೆ ನೀವು ಎಡಿಟ್ ಮಾಡ್ಬೋದು ಓಕೆ ಹಾಗೆಯೇ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇದೆ ಇದನ್ನು ಕೂಡ ನಾವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹೀಗೆ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿದೆ ಇಲ್ಲಿ ಶಾಲಾ ದಾಖಲಾತಿಯಲ್ಲಿ ಇರುವಂತೆ ನಾವು ವಿದ್ಯಾರ್ಥಿಯ ಹೆಸರಿರ್ಬೋದು ಪ್ರತಿಯೊಂದು ತಂದೆ ಹೆಸರಿರ್ಬೋದು ಇದು ಬೇಕಾದರೆ ನಾವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆಯೇ ಇಲ್ಲಿ ಮುಖ್ಯವಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತೇಳಿ ಇದೆ ಇಲ್ಲಿ ಕರೆಂಟ್ ಅಡ್ರೆಸ್ ಅಂತೇಳಿ ಎರಡು ಆಪ್ಷನ್ ಇದೆ ಅರ್ಬನ್ ಅಥವಾ ರೂರಲ್ ಅಂತೇಳಿ ನೀವು ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ ಆನಂತರ ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಪಿನ್ ಕೋಡ್ ಹಾಗೆಯೇ ಡಿಸ್ಟ್ರಿಕ್ಟ್ ತಾಲೂಕು ಹಾಗೆಯೇ ವಿಲೇಜ್ ನೇಮ್ ಇರ್ಬೋದು ಹಾಗೆಯೇ ವಿದ್ಯಾರ್ಥಿಯ ಹೆಸರು ಹಾಗೆಯೇ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಏನಾದರೂ ವ್ಯತ್ಯಾಸ ಇದ್ದರೆ ಪುನಃ ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಅಥವಾ ಸೇಮ್ ಇದ್ದರೆ ಸೇಮ್ ಆ್ಯಸ್ ಎಬೋ ಅಂತ ಹೇಳಿದೆಯಲ್ಲ ಈ ಒಂದು ಬಾಕ್ಸು ಚೆಕ್ ಬಾಕ್ಸು ಅದನ್ನು ನೀವು ಕ್ಲಿಕ್ ಮಾಡ್ಬೋದು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿಳಾಸ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಇದೆ ಹಾಗಾಗಿ ಸೇಮ್ ಆ್ಯಸ್ ಎಬೋ ಅಂತೇಳಿ ಕ್ಲಿಕ್ ಮಾಡಿ ನಂತರ ಎಲ್ಲ ಇಲ್ಲಿ ಮಾಹಿತಿ ಬರ್ತದೆ ನಂತರ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಅಪ್ಡೇಟ್ ಅಂತೇಳಿ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ಮೊಬೈಲ್ನಲ್ಲೇ ಅಪ್ಡೇಟ್ ಮಾಡ್ಬೋದು ಆ ನಂತರ ನಾವು ಟಿ ಸಿಯನ್ನು ಇಶ್ಯೂ ಮಾಡಲಿಕ್ಕೆ ಜನ್ರೇಟ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಲಿಕ್ಕೆ ಮೊಬೈಲಲ್ಲಿ ಕ್ಲಿಕ್ ಮಾಡೋದು ಬೇಡ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೇಳಿ ನಾವು ಪ್ರಿಂಟನ್ನು ಪಡೀಲಿಕ್ಕೆ ಕೂಡ ಇಲ್ಲಿ ಆಪ್ಷನ್ ಕೊಡಲಾಗಿದೆ ಆದರೂ ಕೂಡ ಕೆಲವೊಂದು ಸಾರಿ ಕೆರೆಯಕ್ಕಾಗ್ತದೆ ಟಿ ಸಿಯನ್ನು ಒಮ್ಮೆ ಮಾತ್ರ ಪ್ರಿಂಟನ್ನು ಪಡಿಬೋದು ಹಾಗಾಗಿ ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಬಳಸಿ ಜನ್ರೇಟ್ ಟಿ ಸಿಯನ್ನು ಆಪ್ಷನ್ ಕ್ಲಿಕ್ ಮಾಡಿ ಆ ನಂತರ ಟಿ ಸಿಯನ್ನು ಪ್ರಿಂಟನ್ನು ಪಡಿಬೋದು ಸ್ನೇಹಿತರೆ ನಾವೀಗ ಲ್ಯಾಪ್ಟಾಪಲ್ಲಿ ಒಂದು ಟಿ ಸಿಯನ್ನು ಜನ್ರೇಟ್ ಮಾಡ್ತಾ ಇದ್ದೇವೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಪುನಃ ನಾವು ಎಂಟ್ರಿ ಮಾಡಿದ್ದೇವೆ ಓಕೆ ಈಗ ನಾವು ಜನ್ರೇಟ್ ಆಪ್ಷನನ್ನು ಕ್ಲಿಕ್ ಮಾಡೋಣ ಪುನಃ ಇಲ್ಲಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿಯ ಟಿ ಸಿಯನ್ನು ನಾವಿಲ್ಲಿ ನೋಡ್ಬೋದು ಪ್ರತಿಯೊಂದು ಮಾಹಿತಿ ಇದೆ ಓಕೆ ಕೆಳಗಡೆ ಇಲ್ಲಿ ಪ್ರಿಂಟ್ ಅಂತೇಳಿ ಆಪ್ಷನ್ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರಿಂಟನ್ನು ಪಡಿಬೋದು ಇಲ್ಲಿ ಪ್ರಿವ್ಯೂವನ್ನು ನಾವಿಲ್ಲಿ ಗಮನಿಸ್ಬೋದು ಓಕೆ ಇಲ್ಲಿ ಎರಡು ಪೇಜಿಗೆ ಬಂದಿದೆ
ನಾವು ಅವಾಗ ಪೇಜನ್ನು ಸೆಟಪ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಲ್ಯಾಂಡ್ಸ್ಕೇಪ್ ಇದೆ, ಹಾಗಾಗಿ ಇಲ್ಲಿ ಎರಡು ಪೇಜ್ ಬಂದಿದೆ. ಪೋರ್ಟ್ರೇಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅವಾಗ ಒಂದು ಪೇಜಿಗೆ ಬಂದಿರ್ತದೆ. ನಾವಿಲ್ಲಿ ಗಮನಿಸ್ಬೋದು ಪ್ರಿವ್ಯೂನಲ್ಲಿ ಒಂದು ಪೇಜ್ ಇದೆ. ಓಕೆ, ಈಗ ನಾವು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಆಗಿ ಸೇವ್ ಆಗ್ತದೆ. ಇದನ್ನು ನಾವು ಪ್ರಿಂಟನ್ನು ತಗೋಬೋದು. ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಫೈಲ್ ನೇಮನ್ನು ಕೊಟ್ಟು ನೀವು ಸೇವ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.